ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನೆರವೇರುತ್ತೆ. ನಿನ್ನೆಯಿಂದಲೇ ಪೂಜಾ ಕೈಂಕರ್ಯಗಳೊಂದಿಗೆ ರಾಮಲಲ್ಲಾ ಮೂರ್ತಿಯನ್ನು ಗರ್ಭಗುಡಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಶ್ರೀರಾಮಚಂದ್ರನ ಮೂರ್ತಿ ಸ್ಥಾಪನೆ ಕಾರ್ಯ ಕೂಡ ಆರಂಭವಾಗಿರುವಂಥದ್ದು. ರಾಮನ ದೇಗುಲದಲ್ಲಿ ಗರ್ಭಗುಡಿಯಲ್ಲಿ ರಾಮನ ಸ್ಥಾಪನೆ ಆಗಿರುವಂಥದ್ದು. ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಗೆ ಪೂಜಾ ಕೈಂಕರ್ಯ ಕೂಡ ನಡೀತಾ ಬರ್ತಾ ಇದೆ. ಅಯೋಧ್ಯೆಯಲ್ಲಿ ಜನವರಿ 22ನೇ ತಾರೀಕು ನಡೆಯುವಂಥ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಗೆ ಎಲ್ಲ ರೀತಿಯ ಸಿದ್ಧತೆಗಳು ಸಾಗರೋಪಾದಿಯಲ್ಲಿ ನಡೀತಾ ಇರುವಂಥದ್ದು. ನಿನ್ನೆ ರಾಮಲಲ್ಲಾ ಮೂರ್ತಿಯ ಗರ್ಭಗುಡಿಯಲ್ಲಿ ರಾಮಲಲ್ಲಾ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ, ಸ್ಥಾಪನೆಯನ್ನು ಮಾಡಲಾಗಿದೆ. ಇವತ್ತು ಕೂಡ ಸಾಕಷ್ಟು ವಿಧಿವಿಧಾನಗಳು ನಡೆಯುತ್ತೆ. ಇನ್ನು 3 ದಿನ ಮಾತ್ರ ಬಾಕಿ ಇರುವಂಥದ್ದು ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ. ಅದಕ್ಕಾಗಿ ಸಾಕಷ್ಟು ರೀತಿಯ ಸಿದ್ಧತೆಗಳು ಆರಂಭವಾಗಿರುವಂಥದ್ದು. ನಿನ್ನೆ ಶುಭ ಮುಹೂರ್ತದಲ್ಲಿ ರಾಮಮಂದಿರದ ಮೊದಲ ಮಹಡಿಯಲ್ಲಿ ರಾಮಲಲ್ಲಾ ಮೂರ್ತಿಯನ್ನು ಸ್ಥಾಪನೆ ಮಾಡಲಾಗಿದೆ. ಹಾಗಾದರೆ ಯಾವ ರೀತಿ ಇದ್ದಾನೆ ರಾಮಲಲ್ಲಾ? ರಾಮಲಲ್ಲಾ ಮೂರ್ತಿಯ ಫಸ್ಟ್ ಲುಕ್ ಹೇಗಿದೆ? ಏನೆಲ್ಲ ವಿಶೇಷತೆಗಳನ್ನು ರಾಮಲಲ್ಲಾ ಮೂರ್ತಿಯ ವಿಗ್ರಹದಲ್ಲಿ ನಾವು ನೋಡಬಹುದು? ಪ್ರಭಾವಳಿ ಹೇಗಿದೆ? ಅದರ ಕಂಪ್ಲೀಟ್ ರಿಪೋರ್ಟನ್ನು ನೋಡೋದಾದರೆ, ಹಾಗಾದರೆ ಲಕ್ಷಾಂತರ ಭಕ್ತರ ಕನಸಿನ ರಾಮಚಂದ್ರ ಹೇಗಿರುತ್ತಾನೆ? ರಾಜ್ ನ್ಯೂಸ್ನಲ್ಲಿ ಅಯೋಧ್ಯ ರಾಮನ ಮೂರ್ತಿಯ ಚಿತ್ರಣ ಇವತ್ತು ಅನಾವರಣ ಆಗುತ್ತೆ. ನಿನ್ನೆ ಗರ್ಭಗುಡಿಯಲ್ಲಿ ರಾಮಲಲ್ಲಾ ಮೂರ್ತಿಯನ್ನು ಸ್ಥಾಪನೆ ಮಾಡಲಾಗಿದೆ. ಹಾಗಾದರೆ ಕೋಟ್ಯಾಂತರ ಹಿಂದೂಗಳ ಹೃದಯ ವಾಸಿ ರಾಮಲಲ್ಲಾ ಹೇಗಿದ್ದಾನೆ, ಹೇಗೆ ಕಾಣ್ತಾನೆ ರಾಮಲಲ್ಲಾ? ಇದರ ಕಂಪ್ಲೀಟ್ ರಿಪೋರ್ಟನ್ನು ಇವತ್ತು ಕೊಡ್ತಾ ಹೋಗ್ತೀನಿ. ಲಕ್ಷಾಂತರ ಮಂದಿ ಭಕ್ತಾದಿಗಳು, ವಿಶ್ವದಾದ್ಯಂತ ಇರುವಂಥ ಕೋಟ್ಯಾನುಕೋಟಿ ರಾಮ ಭಕ್ತರು ಕಾತರರಿಂದ ಇರುವಂಥದ್ದು. ಯಾವ ರೀತಿ ಕಂಗೊಳಿಸ್ತಾನೆ ಎಸ್, ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇದು ರಾಮ ಜನ್ಮಭೂಮಿ ಟ್ರಸ್ಟ್ ಬಿಡುಗಡೆ ಮಾಡಿರುವಂಥ ಫೋಟೋ ಇದು. ಇದು ಅಧಿಕೃತವಾಗಿ ರಾಮ ಜನ್ಮಭೂಮಿ ಟ್ರಸ್ಟ್ ರಿಲೀಸ್ ಮಾಡಿರುವಂಥ ಫೋಟೋ ಇದು. ಇದು ರಾಮಲಲ್ಲಾ ಮೂರ್ತಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇರುವಂಥ ರಾಮಲಲ್ಲಾ ಮೂರ್ತಿ ಇದು. ನಮ್ಮ ಕನ್ನಡದವರೇ ಆಗಿರುವಂಥ ಅರುಣ್ ಯೋಗಿ ರಾಜ್ ಅವರು ಕೃಷ್ಣ ಶಿಲೆಯಲ್ಲಿ ಕೆತ್ತನೆ ಮಾಡಿರುವಂಥ ಅತ್ಯದ್ಭುತ ಮೂರ್ತಿ ಇದು. ಇವತ್ತು ರಿಲೀಸ್ ಮಾಡಲಾಗಿದೆ ಈ ಫೋಟೋವನ್ನು. ಇದು ಗರ್ಭಗುಡಿಯಲ್ಲಿ ನಿನ್ನೆ ಅಧಿಕೃತವಾಗಿ ಸ್ಥಾಪನೆ ಕೂಡ ಮಾಡಲಾಗಿದೆ. ಅಂದರೆ ಜನವರಿ 22ನೇ ತಾರೀಕು ಇದರ ಪ್ರಾಣ ಪ್ರತಿಷ್ಠಾಪನೆ ಆಗುವಂಥದ್ದು. ಆದರೆ ನಿನ್ನೆ ಅಧಿಕೃತವಾಗಿ ಆ ಗರ್ಭಗುಡಿಯಲ್ಲಿ ಸ್ಥಾಪನೆ ಮಾಡಲಾಗಿರುವಂಥದ್ದು. ಹಾಗಾದರೆ ಯಾವ ರೀತಿಯಾಗಿ ಆ ರಾಮಲಲ್ಲಾ ಕಾಣಿಸ್ತಾ ಇದ್ದಾನೆ? ಈ ರಾಮಲಲ್ಲಾ ಮೂರ್ತಿ ಇದೆಯಲ್ಲ, ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇದು 51 ಇಂಚು ಅಡಿ ಎತ್ತರವಂತ ಇರುವಂಥದ್ದು. ರಾಮಲಲ್ಲಾ ಮೂರ್ತಿಯನ್ನು ನೀವು ಗಮನಿಸ್ತಾ ಇದ್ದೀರಾ. ಇದರ ವಿಶೇಷತೆ ಏನಂದರೆ, ಇದು ಕನ್ನಡಿಗರೇ ಅರುಣ್ ಯೋಗಿರಾಜ್ ಸಿದ್ಧಪಡಿಸಿರುವಂಥ ಪ್ರತಿಮೆ. ಇದು ಅಯೋಧ್ಯೆಗೂ ಕರ್ನಾಟಕಕ್ಕೂ ಸಾಕಷ್ಟು ಸಂಬಂಧ ಇದೆ. ರಾಮಾಯಣಕ್ಕೆ ಹೋದರೆ ತ್ರೇತಾಯುಗದಲ್ಲಿ ಅಯೋಧ್ಯೆಯ ರಾಮ, ಅಂಜನಾದ್ರಿಯ ಹನುಮ, ಅಲ್ಲಿ ಕೂಡ ಲಿಂಕ್ ಸಿಗುತ್ತೆ ನಮಗೆ. ತ್ರೇತಾಯುಗದಿಂದ ಕೂಡ ಕರ್ನಾಟಕಕ್ಕೂ ಅಯೋಧ್ಯೆಗೂ ಲಿಂಕ್ ಇದೆ. ಅದೇ ಇದೆ ಈಗ ಕಲಿಯುಗದಲ್ಲಿ ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೂ ಕರ್ನಾಟಕಕ್ಕೂ ಕೂಡ ಒಂದು ಸಂಬಂಧ ಇದೆ. ಏನಂದರೆ, ಕರ್ನಾಟಕದಲ್ಲಿ ಸಿಕ್ಕಿರುವಂಥ ಕೃಷ್ಣ ಶಿಲೆಯಲ್ಲಿ ಸಿದ್ಧಪಡಿಸಲಾಗಿರುವಂಥ ರಾಮಲಲ್ಲಾ ಮೂರ್ತಿಯನ್ನು ಕನ್ನಡಿಗರೇ ಕೆತ್ತಿರುವಂಥದ್ದು. ಇದು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಕನ್ನಡಿಗರಿಗೆ ಒಂದು ರೀತಿ ಹೆಮ್ಮೆಯ ಸಂಗತಿ. ಇದಿಷ್ಟಾದರೆ ನಿನ್ನೆ ಅಧಿಕೃತವಾಗಿ ಗರ್ಭಗುಡಿಯಲ್ಲಿ ಮೂರ್ತಿಯ ಸ್ಥಾಪನೆಯಾಗಿದೆ. ಈ ಮೂರ್ತಿ ವಿಶೇಷತೆ ಏನಂದರೆ, 50 ಇಂಚಿನ ಮೂರ್ತಿ ಇದು. ಈ ಮೂರ್ತಿ 51 ಇಂಚು ಎತ್ತರ ಇರುವಂಥದ್ದು. ಪ್ರಮುಖವಾಗಿ ಈ ಮೂರ್ತಿಯ ಸುತ್ತ ನೀವು ಪ್ರಭಾವಳಿಯನ್ನು ಏನು ಗಮನಿಸ್ತಾ ಇದ್ದೀರಾ, ಆ ಪ್ರಭಾವಳಿಯಲ್ಲಿ ದಶಾವತಾರ ಮೂರ್ತಿ ಇರುವಂಥದ್ದು. ಅಂದರೆ ವಿಷ್ಣುವಿನ ದಶ ಅವತಾರಗಳನ್ನು ಕೆತ್ತನೆ ಮಾಡಲಾಗಿದೆ. ಆ ಪ್ರಭಾವಳಿಯಲ್ಲಿ ರಾಮಲಲ್ಲಾ ನಿಂತಿದ್ದಾನೆ. ಹಿಂದೆ ಒಂದು ಪ್ರಭಾವಳಿ ಇದೆ,
ಆ ಪ್ರಭಾವಳಿಯಲ್ಲಿ ದಶಾವತಾರ ಮೂರ್ತಿಯನ್ನು ಕೆತ್ತನೆ ಮಾಡಲಾಗಿದೆ. ಇನ್ನೂ ವಿಶೇಷತೆ ಏನಂದರೆ ಪ್ರಭಾವಳಿಯ ಕೆಳಭಾಗದಲ್ಲಿ ಬಲಭಾಗಕ್ಕೆ ಅಲ್ಲಿ ಭಕ್ತಾಂಜನೇಯನ ಮೂರ್ತಿ ಇರುವಂಥದ್ದು. ಪ್ರಭಾವಳಿ ಏನು ಕಾಣಿಸ್ತಾ ಇದೆ ನಿಮಗೆ, ಆ ಪ್ರಭಾವಳಿಯ ರಾಮನ ಬಲಭಾಗದಲ್ಲಿ ಭಕ್ತಾಂಜನೇಯನ ಮೂರ್ತಿ ಇದೆ. ಅದೇ ರೀತಿಯಾಗಿ ಮತ್ತೊಂದು ಕಡೆ ರಾಮನ ಎಡಭಾಗದಲ್ಲಿ ಅಲ್ಲಿ ಗರುಡ ಮೂರ್ತಿ ಇರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ಬೋದು. ಕ್ಲಿಯರಾಗಿ ಪ್ರಭಾವಳಿ ಹಿಂದೆ ಇದೆ, ರಾಮಲಲ್ಲ ನಿಂತಿದ್ದಾನೆ. ಆ ಪ್ರಭಾವಳಿಯಲ್ಲಿ ದಶಾವತಾರಗಳು ಕೆತ್ತನೆ ಮಾಡಲಾಗಿರುವಂಥದ್ದು. ಅದರ ಬಲಭಾಗದಲ್ಲಿ ಭಕ್ತಾಂಜನೇಯನ ಪ್ರತಿಮೆ ಇದೆ, ಮೂರ್ತಿ ಇದೆ, ಕೆತ್ತನೆ ಮಾಡಲಾಗಿರುವಂಥದ್ದು. ಅದರ ಎಡಭಾಗದಲ್ಲಿ ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರ ಕೈ ಮುಗಿದಿರುವ ರೀತಿಯಲ್ಲಿ ಗರುಡನ ಮೂರ್ತಿ ಇರುವಂಥದ್ದು. ಇನ್ನು ರಾಮಲಲ್ಲ ಹೇಗೆ ಕಾಣಿಸ್ತಾನೆ, ರಾಮಲಲ್ಲ ಯಾವುದರ ಮೇಲೆ ನಿಂತಿದ್ದಾನೆ ಅಂದರೆ ಬ್ರಹ್ಮ ಕಮಲದ ಮೇಲೆ ನಿಂತಿರುವಂಥದ್ದು ರಾಮಲಲ್ಲ. ಹಿಂದೆ ಪ್ರಭಾವಳಿ ಇದೆ, ರೈಟ್ ಬಲಭಾಗದಲ್ಲಿ ಹನುಮ ಇರುವಂಥದ್ದು, ಎಡಭಾಗದಲ್ಲಿ ಗರುಡ ಇರುವಂಥದ್ದು, ರಾಮಲಲ್ಲ ನಿಂತಿದ್ದಾನಲ್ವಾ, ಅದು ಬ್ರಹ್ಮ ಕಮಲದ ಮೇಲೆ ನಿಂತಿರುವಂಥದ್ದು. ಇದರ ಜೊತೆಗೆ ಇದು ಕಂಪ್ಲೀಟ್ ಆಗಿ ರಾಮಲಲ್ಲ ಮೂರ್ತಿ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಡೀಟೇಲ್ಸ್. ಮತ್ತು ಈಗ ನೀವು ನೋಡ್ತಾ ಇರುವಂಥ ಮೂರ್ತಿ ಇದೆಯಲ್ವಾ, ಅದನ್ನು ಬಿಳಿ ಬಟ್ಟೆಯಿಂದ ಶ್ವೇತವರ್ಣದಿಂದ ಸುತ್ತಿರುವ ಕಾರಣ ಏನಂದರೆ ಇನ್ನೂ ಕೂಡ ಪ್ರಾಣ ಪ್ರತಿಷ್ಠಾಪನೆಯಾಗಿಲ್ಲ. ಧಾರ್ಮಿಕ ವಿಧಿವಿಧಾನದಲ್ಲಿ ಯಾವುದೇ ರೀತಿಯ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕು ಅಂದರೆ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು ಅಂದರೆ ಮೊದಲಿಗೆ ಪ್ರಾಣ ಪ್ರತಿಷ್ಠಾಪನೆ ಮುಹೂರ್ತ ಇತ್ತಲ್ವ, ಅದಕ್ಕೂ ಮುಂಚೆ ಒಂದು ದಿನ ಯೋಗಿ ಗರ್ಭಗುಡಿಯಲ್ಲಿ ಮೂರ್ತಿಯನ್ನು ಸ್ಥಾಪನೆ ಮಾಡ್ತಾರೆ. ಆದರೆ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋದಿಲ್ಲ. ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಆ ಮುಖಕ್ಕೆ ಕಟ್ಟಿರುವಂಥ ಬಟ್ಟೆಯನ್ನು ಓಪನ್ ಮಾಡ್ತಾರೆ ಅವತ್ತು ಅಧಿಕೃತವಾಗಿ. ಅದು ಜನವರಿ 22 ಮಧ್ಯಾಹ್ನ ಮೃಗಶಿರ ನಕ್ಷತ್ರದಲ್ಲಿ ಮಧ್ಯಾಹ್ನ 12:20 ಓಪನ್ ಆಗುತ್ತೆ. ಇನ್ನುಳಿದಂತೆ ಈ ರಾಮಲಲ್ಲ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಅದರ ತಳಹದಿ ಆಸನ ಹೇಗಿದೆ, ಆಸನ ಅಂದರೆ ರಾಮಲಲ್ಲ ಮೂರ್ತಿ ಕಂಪ್ಲೀಟ್ ಆಗಿ 51 ಅಡಿ ಎತ್ತರವಾಗಿದ್ದರೆ ಈ ಆಸನವನ್ನು ಪೀಠ ಅಂತ ನಾವು ಏನು ಕರಿತೀರಿ ಅದು ಕೂಡ ಇರುವಂಥದ್ದು. ಅದು 3.4 ಅಡಿ ಎತ್ತರ ಇರುವಂಥದ್ದು. ಇದನ್ನು ಮಕ್ರಾನ್ ಕಲ್ಲಿನಿಂದ ಮಾಡಲಾಗಿರುವಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರೆ ಪೀಠ ಇರುವಂಥದ್ದು, ರಾಮಲಲ್ಲ ಮೂರ್ತಿಯ ವಿಗ್ರಹ ಇರುವಂಥದ್ದು, ಅದರ ಕೆಳಭಾಗದಲ್ಲಿ ಆಸನ ಇರುವಂಥದ್ದು, ಅದನ್ನು 3.4 ಅಡಿ ಎತ್ತರ ಇರುವಂಥದ್ದು, ಅದು ಮಕ್ರಾನ್ ಕಲ್ಲಿನಿಂದ ಕೆತ್ತನೆ ಮಾಡಲಾಗಿರುವಂಥದ್ದು. ಒಟ್ಟಾರೆಯಾಗಿ ರಾಮಲಲ್ಲ ಎಷ್ಟು ತೂಕ ಇದ್ದಾನೆ, 200 kg ತೂಕ ಇರುವಂಥದ್ದು ರಾಮಲಲ್ಲಿ ವಿಗ್ರಹ, 200 kg ತೂಕ ಇರುವಂಥದ್ದು. ಇದು ಒಟ್ಟಾರೆಯಾಗಿ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರುವಂಥ ರಾಮ ಮಂದಿರದಲ್ಲಿ ರಾಮಲಲ್ಲ ಪ್ರತಿಷ್ಠಾಪನಾ ಕಾರ್ಯಕ್ರಮ ಏನು ನಡೆಯುತ್ತೆ, ಅದಕ್ಕೂ ಮುಂಚೆ ಪ್ರತಿಷ್ಠಾಪನೆ ಆಗಲಿರುವ ಮೂರ್ತಿಯ ಕಂಪ್ಲೀಟ್ ಡೀಟೇಲ್ಸ್ ಇದು. ಒಂದಿಷ್ಟು ಡೀಟೇಲ್ಸನ್ನು ರಾಜ್ ನ್ಯೂಸ್ ಇವತ್ತು ಕೊಡ್ತಾ ಇರುವಂಥದ್ದು. ಯಾಕಂದರೆ ಯಾರೂ ಕೂಡ ಜಗತ್ತಿನಲ್ಲಿ ನೋಡೇ ಇರಲಿಲ್ಲ ರಾಮಲಲ್ಲ ಹೇಗೆ ಕಾಣಿಸ್ತಾನೆ. ತ್ರೇತಾಯುಗಕ್ಕೆ ನಾವು ಹಿಂದೆ ಹೋದರೆ ಅಥವಾ ನಾವು ಎಲ್ಲಾದರೂ ಫೋಟೋಸನ್ನು ನೋಡಿದ್ರೆ ರಾಮನ ಯೌವನದ ಅಥವಾ ವನವಾಸದಲ್ಲಿರುವಂಥ ಅಥವಾ ಪಟ್ಟಾಭಿಷಿಕ್ತ ರಾಮನ ಮಾತ್ರ ದೃಶ್ಯಗಳನ್ನು ನೋಡ್ತೀವಿ, ಫೋಟೋವನ್ನು ನೋಡ್ತೀವಿ. ಆದರೆ ರಾಮ 10 ಹೇಗಿದ್ದ, 5 ಹೇಗಿದ್ದ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಆ ಊಹೆಯನ್ನು ಮಾಡಿಕೊಂಡು ಅರುಣ್ ಯೋಗಿರಾಜ್ ಅವರು ಈ ಮೂರ್ತಿಯನ್ನು ಕೆತ್ತನೆ ಮಾಡಿರುವಂಥದ್ದು. ಇದೇ ಮೂರ್ತಿ ಅಯೋಧ್ಯೆಯಲ್ಲೂ ಕೂಡ ಪ್ರತಿಷ್ಠಾಪನೆ.